ಚಿತ್ರದ ಬಗ್ಗೆ ಮಾತಾಡ್ತಾ ಇದೀವಿ, ಅದರಲ್ಲಿ ಅವರ ಬೇರೆ ಬೇರೆ ರೀತಿಯ ರೂಪಗಳನ್ನ ನಾವು ನೋಡ್ತಾ ಇದೀವಿ. ಈ ಚಿತ್ರದ ಬಗ್ಗೆ, ನಿಮ್ಮ ಪಾತ್ರದ ಬಗ್ಗೆ ಎಷ್ಟು ಎಕ್ಸೈಟ್ಮೆಂಟ್ ಇದೆ ನಿಮಗೆ? ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ? ಅಯ್ಯೋ, ಏನ್ ಸೌಂಡೇ ಇಲ್ಲ. ಹೇಗಿದ್ದೀರಾ? ಅವರು ನಿಮ್ಮ ಅರಮನೆ ನೋಡಿ ಮರ್ತೋಗ್ಬಿಟ್ಟವ್ರೆ. ಚೆನ್ನಾಗಿದ್ದೀವಿ ಅಂತ ಹೇಳ್ರಪ್ಪ. ಸ್ವಲ್ಪ ಸೌಂಡ್ ಬರ್ಬೇಕು ಕನ್ನಡಿಗರಂದ್ರೆ, ಚೆನ್ನಾಗಿ ಸೌಂಡ್ ಮಾಡ್ಬೇಕು. ಬೇರೆ ಭಾಷೆ ಅವರಿದ್ರೆ ಓಕೆ, ನಾನೇನು ಹೇಳಕ್ಕೆ. ಮಾಲ್ ಅಲ್ಲಿ ನಾವು ಬರೋರೆಲ್ಲ ಹೈಫೈ, ನಾವು ಮಾಲ್ ಅಲ್ಲಿ ಬಂದ್ರೆ ಸೌಂಡ್ ಎಲ್ಲ ಮಾಡಲ್ಲ. ಹಾಗೂ ಸುಮಾರು ಜನ ಗೆಸ್ಟ್ ಗೆ, ಆದ್ರೆ ಇವತ್ತು ಇನ್ನೊಂದು ವೇದಿಕೆ ಮೇಲೆ ನಿಮ್ನೆಲ್ಲರನ್ನು ಭೇಟಿ ಮಾಡ್ತಿರೋದು ತುಂಬಾ ಖುಷಿ ಕೊಟ್ಟಿರುವಂತಹ ವಿಷಯ. ಏನಕ್ಕೆ ಅಂತ ಹೇಳ್ತೀನಿ, ಈಗಾಗಲೇ ಸುಬ್ಬುಗಾಗ್ಲಿ ಎಲ್ಲರೂ ನಿಮ್ಗೆಲ್ರಿಗೂ ಗೊತ್ತು, ಭೇಟಿ ಮಾಡಿದ್ವಿ ಸೆಪ್ಟೆಂಬರ್ 16ಕ್ಕೆ 1999 ಹೃದಯ ಹೃದಯ ಬಿಡುಗಡೆ ಆಗಿದ್ದು. ಸೊ ಕರೆಕ್ಟ್ ಆಗಿ 25 ವರ್ಷ ಕಂಪ್ಲೀಟ್ ಆಯ್ತು ನನಗೆ ಇಂಡಸ್ಟ್ರಿನಲ್ಲಿ. ಥ್ಯಾಂಕ್ ಯು, 25 ಇಯರ್ಸ್, ಕಂಗ್ರಾಟ್ಸ್. ಥ್ಯಾಂಕ್ ಯು ಸೋ ಮಚ್. ಒಂದು 25 ಸೆಕೆಂಡ್ ಆದ್ರೆ ಚಪ್ಪಾಳೆ ಹೊಡಿರಪ್ಪ. 25 ವರ್ಷ ಅಂದ್ರೆ ತಮಾಷೆನ, ಅದು ಯಶಸ್ವಿಯಾಗಿ. ಅಲ್ಲಿ ಮೇಲ್ಗಡೆಲ್ಲ ಚಪ್ಪಾಳೆ, ಫಾರ್ ಅನು ಪ್ರಭಾಕರ್ ಮುಖರ್ಜಿ, ಫಾರ್ ಅ ವೆರಿ ಓನ್ ಟ್ಯಾಲೆಂಟ್. ಕಂಗ್ರಾಟ್ಸ್. ಥ್ಯಾಂಕ್ ಯು, ಥ್ಯಾಂಕ್ ಯು. ಅದನ್ನ ಬಹಳ ಪ್ರೀತಿಯಿಂದ ಸಂಭ್ರಮಿಸಿರೋದು ಎಲ್ಲ ನೀವು ಮೀಡಿಯಾದವರು, ಎಲ್ಲ ಪೇಪರ್ನವರು, ಪ್ರೆಸ್ನವರು, ನಿಮ್ಮ ಪ್ರೀತಿಗೆ ನಾನು ಸದಾ ಚಿರಋಣಿ. ಪ್ರತಿಯೊಂದು ಆರ್ಟಿಕಲು ನೀವು ಇತ್ತೀಚೆಗೆ 2-3 ದಿನದಲ್ಲಿ ಬರೆದಿರೋದು ಹೆಂಗೋ ನನ್ನನ್ನು ಮುಟ್ಟಿದೆ, ನೀವು ಮಾಡಿರುವಂಥ ವೀಡಿಯೋಸ್ ನನ್ನನ್ನು ಮುಟ್ಟಿದೆ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್ ಫ್ರಮ್ ದ ಬಾಟಮ್ ಆಫ್ ಮೈ ಹಾರ್ಟ್. ಸೊ ಈ 25 ವರ್ಷಗಳ ಸಂಭ್ರಮದಲ್ಲಿ ನೀವೆಲ್ಲರೂ ಇಷ್ಟಪಟ್ಟು ಇವತ್ತಿಗೂ ಕೇಳುವಂಥ ಪ್ರಶ್ನೆ, ಮೇಡಮ್ ರಮೇಶ್ ಸರ್ ಜೊತೆ ಯಾವಾಗ ಮಾಡ್ತೀರಾ ಸಿನಿಮಾ ಮತ್ತೆ ಅಂತ. ಅತಿ ಹೆಚ್ಚು ಯಶಸ್ವಿ ಚಿತ್ರಗಳು ಮಾಡಿದಂತ ಜೋಡಿ ಅದು. ರಮೇಶ್ ಅವರು ವಯಸ್ ಬಗ್ಗೆ ಡಿಸ್ಕಸ್ ಮಾಡಬಾರ್ದು ಅಂತ ಹೇಳ್ಬಿಡ್ತಾರೆ, ಮಾಡಲ್ಲ. ಹೀಸ್ 25, ಐ ಆಮ್ ಗೋಯಿಂಗ್ ಟು ಬಿ 44 ಇನ್ ನವೆಂಬರ್, ಬಟ್ ದಟ್ಸ್ ಓಕೆ, ಹೀಸ್ ಓನ್ಲಿ 25. ಸೊ 25 ಇಯರ್ಸ್ ಬ್ಯಾಕ್ ಹೃದಯ ಹೃದಯದಲ್ಲಿ ನನ್ನ ಹಸ್ಬೆಂಡ್ ರೋಲ್ ಮಾಡಿದ್ರು, ಇದರಲ್ಲೂ ಮತ್ತೆ ಇಬ್ರು ಗಂಡ ಹೆಂಡತಿಯಾಗಿ ಮಾಡ್ತಾ ಇದ್ದೀವಿ. ಸೊ ಐ ಫೀಲ್ ಈ 25 ವರ್ಷಗಳನ್ನ ಸೆಲೆಬ್ರೇಟ್ ಮಾಡೋಕೆ ಒಂದು ಸ್ಪೆಷಲ್ ಮೂಮೆಂಟ್ ಇದಾಗತ್ತೆ. ನೀವೆಲ್ಲರೂ ಬಹಳ ಪ್ರೀತಿ ತೋರಿಸಿರುವಂತ ನಮ್ಮ ಜೋಡಿನ ಮತ್ತೆ ನೀವು ಬೆಳ್ಳಿ ತೆರೆ ಮೇಲೆ ನೋಡೋಕೆ ಒಂದು ಅವಕಾಶ ಸಿಗುತ್ತೆ ಅನ್ನೋದು ನನಗೆ ಬಹಳ ಬಹಳ ಸ್ಪೆಷಲ್. ಅಂಡ್ ರಾಧಿಕಾ ಅವ್ರ ಬಗ್ಗೆ ಏನ್ ಹೇಳೋದು, ತವರಿಗೆ ಬಾತಂಗಿ ಸೂಪರ್ ಡೂಪರ್ ಹಿಟ್ ಸಿನಿಮಾ, ತುಂಬಾ ಎಂಜಾಯ್ ಮಾಡಿ ಇಷ್ಟಪಟ್ಟು ಮಾಡಿದಂತ ಸಿನಿಮಾ ನಾವದು. ಅಂಡ್ ಇವತ್ತಿಗೂ ಜನ ಅದ್ರ ಬಗ್ಗೆ ಮಾತಾಡ್ತಾರೆ ಅಂದ್ರೆ ಬಹಳ ಖುಷಿ ಆಗುತ್ತೆ. ಸೊ ರವಿ ಮತ್ತೆ ಜೈ ಇಬ್ರು ಫೋನ್ ಮಾಡಿ, ಮೇಡಮ್ ಈ ತರ ರಾಧಿಕಾ ಅವ್ರ ಈ ತರ ಸಿನಿಮಾ ಪ್ಲಾನ್ ಮಾಡ್ತಿದ್ದಾರೆ ಅಂತಂದ್ರು. ವಿ ಮೆಟ್, ನಾ ಸ್ಟೋರಿ ಕೇಳಿದೆ, ಕತೆ ಪಾತ್ರ ತುಂಬಾ ಇಷ್ಟ ಆಯ್ತು. ಐ ಸರ್ ಓಕೆ, ಫ್ಯಾಂಟಾಸ್ಟಿಕ್, ವಿಲ್ ಡೂ ಇಟ್. ಇಲ್ಲೊಂದು ವಿಷಯ ನಾ ಹೇಳಲೇಬೇಕು, ಸಾಮಾನ್ಯವಾಗಿ ಫಸ್ಟ್ ಆಫ್ ಆಲ್ ಒಂದು ಮೇಲ್ ಡಾಮಿನೇಟೆಡ್ ಸೊಸೈಟಿ, ಒಂದು ಮೇಲ್ ಡಾಮಿನೇಟೆಡ್ ಇಂಡಸ್ಟ್ರಿ, ಬರೀ ಇಂಡಸ್ಟ್ರಿ ಅಂತಲ್ಲ ಇಡೀ ವರ್ಲ್ಡ್ ಅನ್ನೇ ಪೇಟ್ರಿಯಾರ್ಕಲ್. ಅಂಥದ್ರಲ್ಲಿ ಒಬ್ಬ ಕಲಾವಿದೆಯಾಗಿ ರವಿ ಆಗಲಿ ರಾಧಿಕಾ ಆಗಲಿ ನನ್ನನ್ನು ಮೀಟ್ ಮಾಡಿ ನನ್ನ ಹತ್ರ ಮಾತಾಡಿದಾಗ ಬಹಳ ಕಡಿಮೆ ಜನ ಅಷ್ಟು ಆ ಒಂದು ಕ್ಯಾಟಗರಿಗೆ ಸೇರೋದು. ನನ್ನ ರೆಮ್ಯುನರೇಷನ್ ಬಗ್ಗೆ ಏನು ಮಾತಾಡದೆ ಬಹಳ ಪ್ರೀತಿಯಿಂದ ಅವ್ರು ಒಪ್ಕೊಂಡು ಇಡೀ ಸಿನಿಮಾ ಬಹಳ ಪ್ರೀತಿಯಿಂದ ನನ್ನನ್ನು ನೋಡಿಕೊಂಡು ಈ ಸಿನಿಮಾ ಮಾಡಿದ್ರು. ಅದು ನನಗೆ ಬಹಳ ಖುಷಿ ಕೊಟ್ಟಂಥ ವಿಷಯ. ಆ ಕ್ರೆಡಿಟ್ ರಾಧಿಕಾಗೆ ಹೋಗಬೇಕು ಅಂತ ಅನ್ಕೋತೀನಿ. ಒಬ್ಬ ಅದ್ಭುತ ಕಲಾವಿದೆ, ಅದ್ಭುತ ನಟಿ, ಅದೆಲ್ಲ ನಾವು ಹೇಳೋ ಅವಶ್ಯಕತೆಯೇ ಇಲ್ಲ. ವಿಷುಯಲ್ಸ್ ನೋಡ್ತಾ ಇದ್ದೀವಿ, ಇಷ್ಟು ವರ್ಷಗಳು ನೋಡ್ಕೊಂಡು ಬಂದಿದ್ದೀವಿ ಅವರ ಅಭಿನಯನ. ಆದರೆ ಒಬ್ಬ ನಿರ್ಮಾಪಕಿಯಾಗಿ, ನಾನು ಒಬ್ಬ ಹುಡುಗಿಯಾಗಿ, ಒಂದು ಲೇಡಿ ಹೂಸ್ ಔಟ್ ಟು ಅಚೀವ್ ಸಮಥಿಂಗ್ ಅನ್ನೋ ಒಂದು ದೃಷ್ಟಿನಲ್ಲಿ ನೋಡಿ ನಾನು ತುಂಬ ಅಪ್ರಿಷಿಯೇಟ್ ಮಾಡಿದಂಥ ಹುಡುಗಿ ರಾಧಿಕಾ. ಸೊ ಥ್ಯಾಂಕ್ ಯು ಪ್ರೀತಿಯಿಂದ ನೋಡ್ಕೊಂಡಿದ್ದಕ್ಕೆ ರವಿಗೂ ರಾಧಿಕಾಗೂ ಥ್ಯಾಂಕ್ ಯು. ಆ್ಯಂಡ್ ಜೈ, ನಾನು ಬೇಡ ಬೇಡ ಅಂದರೂ ನನಗೆ ಮೇಡಮ್ ಇದು ಮಾಡೋಣ, ಅದು ಮಾಡೋಣ, ಇದರಲ್ಲಿ ಡಬ್ಬಿಂಗ್ ಮಾಡೋಣ, ಆದರೆ ಅದೆಲ್ಲ ವಿಷಯ ನಾನು ರಿವೀಲ್ ಮಾಡೋಗಿಲ್ಲ ಅನಿಸುತ್ತೆ. ಜೈ ಏನು ರಿವೀಲ್ ಮಾಡ್ತಾರೆ, ಬಹಳ ಟಾರ್ಚರ್ ಕೊಟ್ಟು ಹೌದಾ ತೆಲುಗು ತಮಿಳಿನಲ್ಲೂ ಈ ಸಿನಿಮಾ ಮಾಡಿದ್ದೀವಿ. ಸೊ ನಾನು ತಮಿಳು ಡಬ್ಬಿಂಗ್ ಅದೆಲ್ಲ ಕೇಕ್ ವಾಕ್ ನಮ್ಮ ರಮೇಶ್ ಅರವಿಂದ್ ಅವ್ರಿಗೆ ಆರಾಮಾಗಿ ಮಾಡಿಬಿಟ್ರು, ನಾನು ಕನ್ನಡದಲ್ಲಿ ಮಾತ್ರ ಮಾಡಿದೆ ಡಬ್ಬಿಂಗು. ಆಮೇಲೆ ಜೈ ಮೇಡಮ್ ತೆಲುಗು ಮಾಡೋಣ, ಮೇಡಮ್ ತಮಿಳು ಮಾಡೋಣ, ಏ ಜೈ ಪೊರಲ್ಲಪ್ಪ ನನಗೆ ಡಬ್ಬಿಂಗ್ ಅದರಲ್ಲೆಲ್ಲ ಬೇಡನೆ ಫೋರ್ಸ್ ಮಾಡಿ ಕಡೆಗೆ ತೆಲುಗು ಡಬ್ಬಿಂಗ್ ನನ್ನ ಕೈಲಿ ಮಾಡಿಸಿದ್ದಾರೆ. ಹೆಂಗಿತ್ತು ಅದು ಡಬ್ ಮಾಡೋದು? ಕಷ್ಟಕರವಾಗಿತ್ತು. ಅದೇ ನಮ್ಮ ಅತ್ತೆ ಮನೇಲಿ ಇದ್ರು, ನಮ್ಮ ಅತ್ತೆ ಬಂದಿಲ್ಲ, ಸೊ ಅವ್ರ ಹೆಲ್ಪ್ ತಗೋಬೋದಿತ್ತು. ಬಟ್ ಗುರು ಅಂತ ನನ್ನ ರಘು ಅವರ ಕ್ಲಾಸ್ಮೇಟ್ ಅಂಡ್ ಅವ್ರ ಮ್ಯಾನೇಜರ್ ಕೂಡ
ಸೊ ಗುರುನು ತೆಲುಗು ಪಕ್ಕದಲ್ಲಿ ಕೂರಿಸ್ಕೊಂಡು, ನಮ್ಮ ಇಂಜಿನಿಯರ್ ಕೂಡ ತೆಲುಗು, ಸೊ ಅವರು ಎಲ್ಲ ಕೂತ್ಕೊಂಡು ಈ ಪದ ಹಿಂಗೆ ಆ ಪದ ಹಂಗೆ ತುಂಬ ಕಷ್ಟ, ಬಟ್ ಟ್ರೈ ಮಾಡಿದ್ದೀನಿ. ಓವರ್ ಆಲ್ ನಾನು ತುಂಬ ಎಂಜಾಯ್ ಮಾಡಿದಂಥ ಒಂದು ಸಿನಿಮಾ, ಆ್ಯಂಡ್ ಐಮ್ ಲುಕಿಂಗ್ ಫಾರ್ವರ್ಡ್ ಟು ಇಟ್. ಕಥೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ, ನೀವು ಆಲ್ರೆಡಿ ನೋಡಿದ್ರಿ ರಾಧಿಕಾ ಅವ್ರದ್ದು. ರಾಧಿಕಾ ಅವ್ರದ್ದು ನಂದು ಪಾತ್ರ ಏನು ಅಂತ ನಾನು ಹೇಳಲ್ಲ, ರಿವೀಲ್ ಮಾಡೋ ಹಾಗೂ ಇಲ್ಲ. ಸೊ ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ. ಸಿನಿಮಾ ನೋಡಿ ಇಲ್ಲಾಂದ್ರೆ ಅನುಶ್ರೇಂಕರ್ ಯೂಟ್ಯೂಬ್ ಚಾನೆಲ್ ನೋಡಿ. ಸದ್ಯಕ್ಕೆ ರಮೇಶ್ ಅವರ ಹೆಂಡತಿ ಪಾತ್ರ ಅಂತ ನಾನು ಹೇಳಬಲ್ಲ ಅಷ್ಟೆ. ಓಕೆ, ಅಷ್ಟೇ, ಇಲ್ಲಿ ಅಷ್ಟೇ ಡೀಟೇಲ್ಸ್ ಕೊಟ್ಟಿರೋದು ಅವರು. ಬಟ್ ಕರೆಕ್ಟ್, ಎಲ್ಲ ಇಲ್ಲಿ ಹೇಳ್ಬಿಟ್ರೆ ಸಿನಿಮಾದಲ್ಲಿ ನಾವೇನ್ ನೋಡ್ತೀವಿ ಅಲ್ವಾ, ಇನ್ನಷ್ಟು ಇಂಟರ್ವ್ಯೂಗಳಲ್ಲಿ ಮಾತಾಡದಿರುತ್ತೆ, ಸಿನಿಮಾದಲ್ಲಿ ನೋಡೋದಿರುತ್ತೆ. ಬಟ್ ಒಟ್ಟಿನಲ್ಲಿ ಕನ್ನಡ ತಮಿಳು ತೆಲುಗು ಎಲ್ಲ ಭಾಷೆಗಳಲ್ಲೂ ಭೈರಾದೇವಿ ಬಿಡುಗಡೆ ಆಗ್ತಾ ಇದೆ. ಇದ್ರ ಬಗ್ಗೆ ಕೇಳಿ ನಮಗ್ ಬಹಳ ಬಹಳ ಸಂತೋಷ. ಅಂಡ್ ಮತ್ತೆ ಮತ್ತೆ ನಿಮ್ಮನ್ನ ಬೆಳ್ಳಿ ಪರದೆ ಮೇಲೆ ನೋಡದೆ ಒಂದ್ ಸಂತೋಷ ಅದು ನಮ್ಗೆ. ಥ್ಯಾಂಕ್ ಯು, ಥ್ಯಾಂಕ್ ಯು. ಅದು ಆ ಮೂರ್ ಭಾಷೆಗಳಲ್ಲಿ ಮಾಡಿದ್ ಏನಂದ್ರೆ ಡಬ್ಬಿಂಗ್ ಮಾಡ್ತಾ ಇಲ್ಲ, ಆಕ್ಚುಲಿ ಶೂಟಿಂಗ್ ಮಾಡುವಾಗ ಪ್ರತಿ ಸರಿ ಮೂರ್ ಸರಿ ಶಾರ್ಟ್ ಮಾಡ್ತಾ ಇದ್ವಿ, ತೆಲುಗು ಒಂದು, ತಮಿಳಲ್ಲಿ ಒಂದು, ಕನ್ನಡ ಒಂದು. ಸೊ ಇಟ್ ವಾಸ್ ರಿಯಲಿ ಡಿಫಿಕಲ್ಟ್, ತುಂಬಾ ಕಷ್ಟ ಆಯ್ತು ಎಲ್ಲರಿಗೂ, ಅಂದ್ರೆ ಟೆಕ್ನಿಕಲ್ ಎಲ್ಲಾ ರೀತಿನಲ್ಲೂ ಇಟ್ ವಾಸ್ ಡಿಫಿಕಲ್ಟ್ ಟು ಡೂ ಇಟ್. ಬಟ್ ಎಷ್ಟೇ ಚಾಲೆಂಜಸ್ ಇದ್ರು ಆ ಯಶಸ್ಸಿನ ಪರದೆ ಮೇಲೆ ನೋಡಿದಾಗ ಎಲ್ಲರಿಗೂ ಖುಷಿ ಆಗುತ್ತೆ. ಆ ಯಶಸ್ಸು ನಿಮ್ಮೆಲ್ಲರಿಗೂ ಸಿಗ್ಲಿ ಅಂತ ಆಶಿಸ್ತೀವಿ. ಥ್ಯಾಂಕ್ ಯು ಸೋ ಮಚ್.